ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ನಾನು ಮೊದಲು ಕೂಡ ಹೇಳಿದ್ದೀನಿ, ಪದೇ ಪದೇ ಹೇಳ್ತಾ ಇದ್ದೀನಿ. ಸೊ ಯಾರ್ಯಾರಿಗೆ ಯಾವ್ಯಾವ ಕಾಲೇಜ್ಗಳು ಬೇಡ ಅಂತ ಅನಿಸಿದರೆ ಆಪ್ಷನ್ ಎಂಟ್ರಿಯಲ್ಲಿ ಇರುವಂಥ ಕಾಲೇಜ್ಗಳ ಮುಂದೆ ಜೀರೋವನ್ನು ಹಾಕಿ ಡಿಲೀಟ್ ಮಾಡ್ಕೊಳ್ಳಿ. ಬಿಕಾಸ್ ಎರಡನೇ ಸುತ್ತು ಆದಮೇಲೆ ನಿಮಗೆ ಚಾಯ್ಸ್ ಇರೋದಿಲ್ಲ, ಕಂಪಲ್ಸರಿಯಾಗಿ ಅಡ್ಮಿಷನನ್ನು ತೊಗೊಳ್ಬೇಕು. ಆಲ್ರೆಡಿ ಒಂದಷ್ಟು ಜನ ಕೇಳ್ತಾ ಇದ್ದೀರಿ, ಸರ್ ನನಗೆ ಕಾಲೇಜ್ ಸಿಕ್ಕ ಮೇಲೆ ಅಡ್ಮಿಷನ್ ತೊಗೊಳ್ಳಿದ್ರೆ ಏನಾಗ್ತದೆ? ಸಿ, ನಾನು ಹೇಳೋದಿಷ್ಟೇ, ಅದನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ, ನನಗೆ ಯಾವ ಕಾಲೇಜು ಸಿಕ್ಕರೆ ನಾನು ಹೋಗೋದೇ ಇಲ್ಲ ಅಂತ ನಿಮಗೆ ಕನ್ಫರ್ಮೇಷನ್ ಇದೆ, ಸೊ ಅಂತಹ ಕಾಲೇಜಸ್ಗಳನ್ನ ಕಾಮನ್ ಸೆನ್ಸ್ ಯೂಸ್ ಮಾಡಿ ಡಿಲೀಟ್ ಮಾಡಿ. ಓಕೆ, ಅದಾದಮೇಲೆ ಮುಂದೆ ನೀವು ಅದರ ಬಗ್ಗೆ ಪ್ರಾಬ್ಲಮನ್ನು ಅನುಭವಿಸಬೇಕಾಗ್ತದೆ. ಕೆ ಸಿ ಇ ಟಿ ವಿದ್ಯಾರ್ಥಿಗಳು ಇದರ ಬಗ್ಗೆ ಬಹಳಷ್ಟು ಪ್ರಾಬ್ಲಮ್ಗಳನ್ನು ಈಗಲೂ ಕೂಡ ಅನುಭವಿಸ್ತಾ ಇದ್ದಾರೆ ಅನ್ನೋದು ಗೊತ್ತಿರಲಿ. ಸೊ ಅದಕ್ಕಾಗಿ ನನ್ನ ಮಾತನ್ನು ಕೇಳಿ, ಯಾವ್ಯಾವ ಕಾಲೇಜಸ್ಗಳು ನಿಮಗೆ ಬೇಡ ಅಂತ ಅನಿಸಿದರೆ ಅದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಬೇಡ ಅಂದರೆ ಅದನ್ನು ಡಿಲೀಟ್ ಮಾಡಿಕೊಂಡು ನೀವು ಯಾವುದೇ ರೀತಿ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ.